ಈ ವಸ್ತುವನ್ನು ಪರಸಿನಲ್ಲಿ ಇಟ್ಟರೆ ಹಣದ ಮಳೆಯಾಗೋದು ಗ್ಯಾರಂಟಿ. ನಿಜ, ಕೆಲವೊಮ್ಮೆ ನಾವು ಎಷ್ಟೇ ಪ್ರಯತ್ನಿಸಿದರೂ ನಮ್ಮ ಪರಸಿನಲ್ಲಿ ಹಣ ಉಳಿಯುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣವೇನು? ಯಾವ ಕಾರಣಕ್ಕಾಗಿ ಪರಸಿನಲ್ಲಿ ಹಣ ಉಳಿಯುವುದಿಲ್ಲ? ವಾಸ್ತುಶಾಸ್ತ್ರದಲ್ಲಿ ಇದಕ್ಕೆ ಉತ್ತಮ ಪರಿಹಾರ. ಈ ವಾಸ್ತು ಟಿಪ್ಸ್ ಪ್ರಯತ್ನಿಸಿ. ಧನಲಕ್ಷ್ಮಿಯ ಆಶೀರ್ವಾದಕ್ಕಾಗಿ ಅಕ್ಕಿಯ ಪರಿಹಾರ. ಹಿಂದೂ ಧರ್ಮದಲ್ಲಿ ಅಕ್ಕಿಯನ್ನು ಶುಭವೆಂದು ಪರಿಗಣಿಸಲಾಗಿದೆ. ಅದಕ್ಕಾಗಿಯೇ ನಾವು ಯಾವುದೇ ಶುಭ ಕಾರ್ಯ ಅಥವಾ ಪೂಜೆಯನ್ನು ಮಾಡುವಾಗ ಖಂಡಿತವಾಗಿಯೂ ಅದರಲ್ಲಿ ಅಕ್ಕಿ ಧಾನ್ಯಗಳನ್ನು ಬಳಸುತ್ತೇವೆ. ನಿಮ್ಮ ಜೇಬಿನಲ್ಲಿ ಹಣ ನಿಲ್ಲದಿದ್ದರೆ ನೀವು ಎಷ್ಟೇ ಪ್ರಯತ್ನಿಸಿದರೂ ಜೇಬು ಯಾವಾಗಲೂ ಖಾಲಿಯಾಗುತ್ತಿದ್ದರೆ ವಾಸ್ತುಶಾಸ್ತ್ರದ ಪ್ರಕಾರ ನೀವು ಅಕ್ಕಿಯನ್ನು ಪರಸಿನಲ್ಲಿ ಇಟ್ಟುಕೊಳ್ಳುವ ಹಣದ ಕೊರತೆಯಾಗದಂತೆ ಅಕ್ಕಿ ಕಾಳುಗಳನ್ನು ಪರಸಿನಲ್ಲಿ ಇಡುವುದು ಹೇಗೆಂದು ಇಲ್ಲಿ ತಿಳಿದುಕೊಳ್ಳಿ. ಅಕ್ಕಿ ಕಾಳನ್ನು ಹೀಗೆ ಪರಸಿನಲ್ಲಿಡಿ. ಯಾವುದೇ ಹುಣ್ಣಿಮೆಯ ದಿನದಂದು ಒಂದು ಸಣ್ಣ ಕೆಂಪು ಬಣ್ಣದ ರೇಷ್ಮೆ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ 21 ಮುರಿಯದ ಅಕ್ಕಿ ಕಾಳುಗಳನ್ನು ಇರಿಸಿ. ಅದನ್ನು ಸ್ವಲ್ಪ ಸಮಯದವರೆಗೆ ಚಂದ್ರನ ಬೆಳಕಿನಲ್ಲಿ ಇರಲು ಬಿಡಿ ಮತ್ತು ನಂತರ ಬಟ್ಟೆಯನ್ನು ಮಡಚಿ. ಪರಸಿನಲ್ಲಿ ಬೇರೆ ಯಾರಿಗೂ ಕಾಣದ ಸ್ಥಳದಲ್ಲಿ ಇರಿಸಿ. ಇದನ್ನು ಮಾಡುವುದರಿಂದ ನೀವು ಖರ್ಚುಗಳು ನಿಯಂತ್ರಣಗೊಳ್ಳಲು ಪ್ರಾರಂಭಿಸುತ್ತವೆ. ಜೊತೆಗೆ ಉಳಿತಾಯ ಮತ್ತು ಆದಾಯದ ಹೊಸ ಮಾರ್ಗಗಳು ವಿಧಾನಗಳ ಸಹ ಸೃಷ್ಟಿಯಾಗುತ್ತವೆ. ಪೋಷಕರಿಂದ ಆಶೀರ್ವಾದ ಹಣ. ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯಂತೆ ನಿಮ್ಮ ಹೆತ್ತವರ ಆಶೀರ್ವಾದವು ನಿಮ್ಮೊಂದಿಗೆ ಇದ್ದರೆ ನೀವು ಜೀವನದಲ್ಲಿ ಎಂದಿಗೂ ಹಣದ ಕೊರತೆಯನ್ನು ಹೊಂದುವುದಿಲ್ಲ. ಪ್ರತಿ ಜನ್ಮದಿನದಂದು ನಿಮ್ಮ ಹೆತ್ತವರಿಂದ ಆಶೀರ್ವಾದ ರೂಪದಲ್ಲಿ ಹಣ ತೆಗೆದುಕೊಳ್ಳಿ ಮತ್ತು ಅವರ ಕೈಗಳಿಂದ ತಿಲಕವನ್ನು ಹಚ್ಚಿಕೊಳ್ಳಿ. ಈಗ ಈ ನೋಟವನ್ನು ನೇರವಾಗಿ ನಿಮ್ಮ ಪರಸಿನಲ್ಲಿ ಇರಿಸಿ. ಇದನ್ನು ವರ್ಷಪೂರ್ತಿ ಖರ್ಚು ಮಾಡಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಮುಂದಿನ ವರ್ಷ ಇದೇ ರೀತಿಯಾಗಿ ಹಣ ತೆಗೆದುಕೊಳ್ಳಿ ಮತ್ತು ಹಳೆಯ ನೋಟನ್ನು ಯಾವುದೇ ದೇವತೆ ರೂಪದ ಕನ್ಯಾರಿಗೆ ನೀಡಿ. ಮೇಲೆ ಹೇಳಿದ ಸಣ್ಣ ಉಪಾಯಗಳನ್ನು ನೀವು ಅನುಸರಿಸಿ ನೋಡಿ ಹೇಗೆ ನಿಮ್ಮ ಜೇಬು ವರ್ಷಪೂರ್ತಿ ಹಣದಿಂದ ತುಂಬಿರುತ್ತದೆ ಎಂದು. ಈ ಸಲಹೆಗಳಿಂದ ನಿಮ್ಮ ಹಣದ ಕೊರತೆ ದೂರವಾಗುವುದರೊಂದಿಗೆ ಆರ್ಥಿಕ ಬಿಕ್ಕಟ್ಟು ಬಗೆಹರಿಯುವುದರಿಂದ ಸುಖ ಸಂತೋಷದ ಜೀವನ ನಿಮ್ಮದಾಗುತ್ತದೆ.